ಅಲ್ಲಿಂದ ರಾಬರ್ಟ್ ರಿಲೀಸ್ ಆಯಿತು. ಅದಾದಮೇಲೆ ಅವ್ರಿಬ್ಬರ ಮಧ್ಯದಲ್ಲಿ ಒಂದು ಚಿಕ್ಕ ಮನಸ್ತಾಪ ಆಯಿತು, ಆ ಪಿಕ್ಚರ್ ಮಾಡಲ್ಲ ಅಂತಾಯಿತು, ಬಿಟ್ಬಿಟ್ವಿ ನಾವು. ಸೊ ಇವತ್ತೇನು ಸಾರ್ ನಾನು ರೆಸಾರ್ಟಿಗೆ ಕಳಿಸಿದ್ದೆ ಕಳಿಸಿದ್ದೆ ಅಂತಾರಲ್ಲ, ಕತೆ ಮಾಡ್ಸೋದಕ್ಕೆ ಕಳಿಸಿದ್ದೆ ಅಂತಾರಲ್ಲ, ಅದು ಕತೆ ಮಾಡ್ಸೋದಕ್ಕಲ್ಲ, ಕತೆ ನಾನು ಹೇಳೋದಕ್ಕೆ ಈ ಈ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಇದು ಅದು. ಸೊ ಏನಾಗುತ್ತೆ ಸರ್, ಅದು ಹೇಳೋ ಬರದಲ್ಲಿ ನಾನು ಅವ್ರು ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಾನು ಅವ್ರು ಹೇಳೋ ಬರದಲ್ಲಿ ಅವ್ರು ಆ ಲೈನ್ ಯೂಸ್ ಮಾಡ್ತಾರೆ, ಇಲ್ಲೆಲ್ಲೋ ಅದು ಬೇರೆ ಥರ ಪೋಟ್ರಿ ಆಗ್ತಿರ್ಬೋದೇನೋ ಅನ್ನೋದಕ್ಕೋಸ್ಕರ ಆಗಿದ್ದು ಇಷ್ಟೇ. ಟೈಟಲ್ ಅಂತ ಅವಾಗ ವ್ಯವಸ್ಥೆ ಮಾಡಿರಲಿಲ್ಲ ಸರ್. ಅದನ್ನು ಬಂದ್ಬಿಡ್ತೀವಿ ಟೈಟ್ಲು ಅಂತ ಬಂದಾಗ, ಇದಕ್ಕೆ ನಾನು ಫಸ್ಟ್ ವರ್ಕಿಂಗ್ ಟೈಟಲ್ಲು ಚೌಡಯ್ಯ ಅಂತ ಇಟ್ಕೊಂಡಿದ್ದೆ ಸರ್. ಚೌಡಯ್ಯ ಅಂತ ಒಂದು ಟೈಟ್ಲ್ ಇಟ್ಕೊಂಡಿದ್ದೆ ನಾನು, ಪೋಸ್ಟರ್ ಕೂಡ ಅದರಲ್ಲೇ ಮಾಡಿಸ್ಕೊಂಡಿದ್ದೆ. ದರ್ಶನ್ ಸರ್ ಕತೆ ಹೇಳಿದಾಗ ಅದೇ ಇತ್ತು, ಉಮಾಪತಿ ಸರ್ ಕತೆ ಹೇಳಿದಾಗಲೂ ಅದೇ ಇತ್ತು, ಎಲ್ಲರಿಗೂ ಅದೇ ಇತ್ತು. ಕತೆ ಕೇಳಿ ಬಂದ ಮೇಲೆ ಇದಕ್ಕೆ ಕಾಟೇರ ಕತೆ ಸ್ವಲ್ಪ ಕೇಳಾಯ್ತಲ್ಲ, ಇದು ಕಾಟೇರ ಚೆನ್ನಾಗಿರುತ್ತಲ್ಲ ಅಂತ ಫಸ್ಟ್ ಹೇಳಿದ್ದೆ ದರ್ಶನ್ ಸರ್ ನನಗೆ. ಆವಾಗ ನಮ್ಗೆಲ್ಲರಿಗೂ ಹೌದು, ಕಾಟೇರನು ಚೆನ್ನಾಗಿದೆ, ಚೌಡಯ್ಯ ಅನ್ನೋದು ಚೆನ್ನಾಗಿದೆ ಅನ್ನೋ ಗೊಂದಲದಲ್ಲೇ ಇದ್ವಿ ನಾವು, ಇನ್ಕ್ಲೂಡಿಂಗ್ ಉಮಾಪತಿ ಸರ್. ಅವರು ಡೈರೆಕ್ಟರ್ ನೀವು ಚಾಯ್ಸ್ ನೀವು ತೊಗೊಳ್ಳಿ, ನನಗೆ ಎರಡೂ ಓಕೆ, ನನಗೇನು ತೊಂದರೆ ಇಲ್ಲ ಅನ್ನೋ ಥರನೇ ಅವರು ಇದ್ದರು. ದರ್ಶನ್ ಸರ್ ನೋಡಿದ್ದು ಇನ್ನೊಂಚೂರು ಪವರ್ಫುಲ್ ಆಗಿದೆ, ಇನ್ನೊಂಚೂರು ಮಾಸ ನೀನು ದೇವರು ತರ್ತಾ ಇದೆಯಾ ಒಳಗಡೆ, ಒಂದು ದೇವಿ ತರ್ತಾ ಇದ್ರೆ ಕಾಟೇರಮ್ಮ ಕನೆಕ್ಟ್ ಮಾಡ್ಕೋಬೋದು, ಇದೆಲ್ಲನೂ ಒಂದು ಆಯಾಮ ಬಂತು ಆಯಿತು ಅಂತಿದ್ವಿ ನಾವು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇದು ರಾಕ್ ಲೈನ್ ಸರ್ ಪ್ರೊಡಕ್ಷನ್ಗೆ ಹೋಗಿ ನಾವು ಶೂಟಿಂಗ್ ಶುರು ಮಾಡಿದ ಮೇಲೆ ಡಿಸೈಡ್ ಮಾಡಿದ್ದು ನಾವು ಕಾಟಾರ ಇಡಬೇಕು ಅಂತ ಅಂದ್ಬಿಟ್ಟು. ಅಲ್ಲಿವರೆಗೆ ಎರಡು ಟೈಟ್ಲ್ ಮೇಲೂ ಟ್ರಾವೆಲ್ ಮಾಡಿದ್ವಿ ನಾವು. ಬಟ್ ಏನು ಟೈಟಲ್ ಯಾಕೆ ಅದು ರಾಮಮೂರ್ತಿ ಸರ್ ಹತ್ರ ಬಂತು ಅಂದರೆ, ಉಮಾಪತಿ ಸರ್ ಬ್ಯಾನರ್ಲಿ ಇದ್ದಿದ್ದು ಮದಗಜ ಟೈಟ್ಲ್ ಬೇಕು ಅಂತಂದಾಗ ಅದು ಎಕ್ಸ್ಚೇಂಜ್ ಆಗಿದೆ ಅಂತ ನಿಜ. ಅದು ನಿಮ್ಮ ಮಹೇಶ್ ಏನು ಹೇಳಿದ್ರು ಅದಷ್ಟು ಫ್ಯಾಕ್ಟ್. ನಾನು ಪ್ರೆಸೆಂಟ್ ಆಗಿಲ್ಲದೆ ಇದ್ದರೂ ನನಗೆ ಅದು ಹೇಳಿದೆ ಅಂತ ಕೇಳಿದ್ದೆ ನಾನೆಲ್ಲ, ಅದು ಹಿಂಗಾಗಿದೆ, ನನಗೆ ಆ ಟೈಟ್ಲ್ ಅಲ್ಲಿ ಕೊಡ್ತೀನಿ ನಾವು, ಯಾಕಂದರೆ ನಮ್ಮ ತಲೆಯಲ್ಲಿ ಚೌಡಯ್ಯ ಆಗುತ್ತೆ ಅಂತ ತಾನೇ ನಮ್ಮ ತಲೆಯಲ್ಲಿ ಇದ್ದಿದ್ದು, ಅದಕ್ಕೇ ಆ ಟೈಟ್ಲ್ ಕೂಡ ಅಲ್ಲಿ ಕೊಟ್ಟಿದ್ದು. ಸೊ ಸಾರ್ ಉಮಾಪತಿ ಸರ್ ಹೇಳಬೇಕಾದ್ರೆ ಆ ಟೈಟ್ಲ್ ಇಟ್ಟಿದ್ದು ನಾನೇ ಅಂತ ಗೊತ್ತಾ, ಅಲ್ಲಿ ಎಲ್ಲೋ ಒಂದು ಕಡೆ ಅದು ಏನಿದು ನಾನು ಹೇಳ್ತಿರೋದು ಆ ತಂಡದ ಜೊತೆ ನಾನು ಇದ್ದೆ ಅನ್ನೋದು ಒಂದು ಬೇರೆ ಆಗುತ್ತೆ, ನಾನೇ ಮಾಡಿದ್ದು ನಾನೇ ಹೇಳಿದ್ದು ಅಂತಂದಾಗ ಒಂದು ಚಿಕ್ಕದು ಎಲ್ಲರಿಗೂ ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ವಲ್ಲ ಸರ್. ಸರ್ ಓಕೆ ಡನ್, ಈ ಒಂದು ಮಾತು ಇಷ್ಟೆಲ್ಲ ಆಗ್ತಿದೆ, ನಾನು ಕೊಟ್ಟಿದ್ದು ನಾನು ಇಟ್ಟಿದ್ದು ನಾನು ಹೇಳಿದ್ದು ಅನ್ನೋ ವಿಚಾರ ಇದೆಯಲ್ಲ. 2021 ಮಾರ್ಚ್ 11 ಸಿನಿಮಾ ರಾಬರ್ಟ್ ರಿಲೀಸ್ ಆಗಿತ್ತು, ಸಿನಿಮಾ ಆಗಿ 3 ತಿಂಗಳಾದರೂ ಅದ್ಭುತವಾಗಿ ಹೌದು ರಿಲೇಷನ್ಶಿಪ್ ಇತ್ತು, ಎಲ್ಲವೂ ಚೆನ್ನಾಗಿತ್ತು. ಎರಡು ವಿಷಯ ಬಂದೀಗ, ರಾಬರ್ಟ್ ಆಗಕ್ಕಿಂತ ಮುಂಚೆನೆ ದರ್ಶನ್ ಸರ್ ಉಮಾಪತಿಯವರ ಮೇಲೆ ಮುನಿಸ್ಕೊಂಡಿದ್ರು ಅಂತ, ಅದೊಂದು. ಮತ್ತೊಂದು, ಅಷ್ಟೆಲ್ಲ ಚೆನ್ನಾಗಿದ್ದವ್ರು ಏನು ದೂರ ಆದ್ರು ಅಂತ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಸರ್, ನೀವು ಕಂಡಂತೆ ಏನು ಹೇಳ್ತೀರಿ? ಅದೆರಡರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾಕಂತಂದರೆ ಅದು ಯಾವುದು ಸಿನಿಮಾ ವಿಷಯಕ್ಕೆ ಆಗಿದ್ದಲ್ಲ, ಅದು ಯಾವುದು ಸಿನಿಮಾ ವಿಷಯಕ್ಕೆ ಆಗಿದ್ದಲ್ಲ. ಸೊ ನಾನು ಏನೋ ರಾಂಗ್ ಕಮೆಂಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಸಿನಿಮಾದಲ್ಲಿ ಏನಾರು ಆಗಿದ್ದರೆ ನನಗೆ ಗೊತ್ತಿರೋದು, ನಾವು ಸಿನಿಮಾ ಮಾಡಿದ್ದೀವಿ, ಅದು ಸಕ್ಸಸ್ ಮೀಟ್ ಮಾಡಿದ್ವಿ, ಶರ್ಟನ್ ಹೋಟ್ಲು ಅಷ್ಟು ಗ್ರ್ಯಾಂಡ್ ಜೋರಾಗಿ ಮಾಡಿದ್ವಿ, ಅಲ್ಲಿವರು ಎಲ್ಲ ಚೆನ್ನಾಗಿದ್ದಾರೆ, ನಾನು ಕಂಡಂಗಂತೂ ಎಲ್ಲ ಚೆನ್ನಾಗಿದ್ದಾರೆ. ಹೌದು ಹೌದು, ಎಲ್ಲ ಇದ್ದಾಗ ಎಲ್ಲನೂ ಚೆನ್ನಾಗಿದ್ದೀವಿ ನಾವು. ಅದು ಆದಮೇಲೆ ಮನಸ್ತಾಪಗಳಾಗಿರೋದು ಅದು ಅವರಿಬ್ಬರು ವೈಯಕ್ತಿಕವಾಗಿ ಆಗಿರೋದೇ ಹೊರತು ಸಿನಿಮಾ ಸಂಬಂಧಪಟ್ಟಿದ್ದು ಆಗಿರೋದಲ್ಲ, ನಾನು ಅದ್ರ ಮೇಲೆ ಕಮೆಂಟ್ ಕೂಡ ಮಾಡಬಾರ್ದು ಅಂತ ಅನ್ಸುತ್ತೆ ನನಗೆ. ಸೊ ಇದು ನನಗೆ ಗೊತ್ತಿರೋ ಅಷ್ಟು. ಸರ್ ಆದರೂ ನಿನ್ನೆ ಮಾತಾಡ್ಬೇಕಾದ್ರೆ ಒಂದು ಉಮಾಪತಿ ಅವರು ಒಂದು ಮಾತು ಹೇಳ್ತಾರೆ, ಕತೆ ನಾನೇ ಮಾಡಿಸಿದ್ದೆ, ಟೈಟ್ಲು ನಮ್ಮದೇ ಅಂತ ಹೇಳ್ತಾರೆ, ಆದರೆ ಸಿನಿಮಾನೇ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಸಿನಿಮಾನೇ ನೋಡಿದ್ರೆ ಆ ಕತೆ ನಾವೇ ಮಾಡಿಸಿದ್ದು ಅಂತ ಅವ್ರು ಹೆಂಗೆ ಜಡ್ಜ್ ಮಾಡ್ತಾವ್ರೆ ಅಂತ. ಈಗ ನಾನು ಅಂದರೆ ಹಿಂಗೆ ಉತ್ತರ ಹೇಳಿ ಸರ್, ಅವರೇ ನಾನು ಸಿನಿಮಾನು ನೋಡಿಲ್ಲ ಅಂತಾರೆ, ಕತೆ ನಂದೇ ಅಂತ ಹೇಳ್ತಾರೆ ಅಂತಂದ್ರೆ ಏನೋ ಅತ್ಲಿ ಪೋಸ್ಟ್ರು ಇದೆಲ್ಲ ನೋಡಿಬಿಟ್ಟು ಒಂದು ಜಡ್ಜ್ಮೆಂಟ್ ತೊಗೊಂಡಿರ್ಬೋದೇನೋ, ಭವಿಷ್ಯ ಹಂಗೇನಾರು ಆಗಿರ್ಬೋದೇನೋ. ಬಟ್ ಅದಿರಲಿ ಬಿಡಿ, ಅದು ಅವರು ಅವ್ರು ಹೇಳಿದ ಎಲ್ಲದಕ್ಕೂ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ, ಇಟ್ ಇಸ್ ಟೋಟಲಿ ಹಿಸ್ ಕಾಲ್ ಅಂತಾಗತ್ತಲ್ಲ. ಇದು ಗೊತ್ತಿರೋಂಥ ವಾಸ್ತವಾಂಶ ಏನಿದೆ ಅದೊಂದು ಹೇಳ್ತೀನಿ. ಆಮೇಲೆ ಎಲ್ಲೂ ಅವರು ಅಫಿಷಿಯಲ್ಲಾಗಿ ಹೇಳಿಲ್ಲ ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ, ಅಥವಾ ಹೇಳಿದಾರಲ್ಲ ನನಗೆ ಗೊತ್ತಿಲ್ಲ, ತರುಣ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅನ್ನೋ ಥರದ್ದು ಏನಾರಾಗಲಿ. ನನ್ನ ಖರ್ಚಲ್ಲಿ ಕತೆ ಮಾಡಿ, ಅದೇ ಸರ್ ಈ ಖರ್ಚು ಹೇಳಿದ್ನಲ್ಲ ಸರ್, ಈಗ ಇವತ್ತು 3 ದಿನದಲ್ಲಿ ಒಂದು ಕತೆ ಮಾಡೋಕ್ಕಾಗತ್ತೆ, ಒಂದು ರಿಸಲ್ಟ್ ಅಲ್ಲಿ 3 ದಿವಸದಲ್ಲಿ ಈ ಥರದ್ದು ಒಂದು ಕತೆ ಮಾಡೋಕ್ಕಾಗತ್ತಾ? ಇಟ್ ಈಸ್ ಓನ್ಲಿ ದಿ ಟೆಲ್ಲಿಂಗ್ ಆಫ್ ದಿ ಸ್ಟೋರಿ. ಏನಾರು ನನ್ನ ಟೀಮ್ಗೆ ಹೇಳಬೇಕು ಅದನ್ನೆಲ್ಲ ಒಂದು ವಾರಗಟ್ಟಲೆ ನಾವು ಹೇಳ್ತೀವಿ ಟೀಮಲ್ಲಿ ಗೀಮಲ್ಲಿ. ಸೊ ಅದು ಹೇಳೋದು ಟೈಮಲ್ಲಿ ಇದನ್ನು 3 ಡೇಸ್ ನಾವು ಅಲ್ಲಿ ಹೋಗಿ ಬಂದಿದ್ದು, ಆ ಖರ್ಚು ಅವ್ರು ಕೊಟ್ಟಿದ್ರು ಅನ್ನೋದು ಮಾತ್ರ ಇದು ನನಗೂ ಗೊತ್ತು, ದರ್ಶನ್ ಸರ್ಗೂ ಗೊತ್ತು, ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.